ವೀಕ್ಷಕರಿ, ಮೊನ್ನೆ ಸುದೀಪ್ ಅವರು ತಮ್ಮ ಟ್ವಿಟರ್ ಖಾತೆಯಿಂದ ಮಾಡಿದಂತ ಆ ಒಂದು ಟ್ವೀಟ್ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿತು. 11ನೇ ಸೀಸನ್ ಆದಂತ ಇದೇ ನನ್ನ ಕೊನೆಯ ಸೀಸನ್, ಮುಂದಿನ ಸೀಸನ್ ಇಂದ ನಾನು ಈ ಒಂದು ಶೋವನ್ನು ಹೋಸ್ಟ್ ಮಾಡೋದಿಲ್ಲ ಎಂಬಂತ ಒಂದು ಆ ಟ್ವೀಟ್ ಇದೆಯಲ್ಲ, ಅದು ಇಡೀ ಬಿಗ್ ಬಾಸ್ ನ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿತ್ತು. ಸುದೀಪ್ ರವರು ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಸುದೀಪ್ ರವರಿಗೆ ಏನಾದರೂ ಅವರ ಆರೋಗ್ಯ ಕೈ ಕೊಡ್ತಾ ಇದೆಯಾ, ಅಥವಾ ಅವರು ಸಿನಿಮಾ ಮತ್ತು ಈ ಬಿಗ್ ಬಾಸ್ ಈ ಎರಡನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗೋದಿಕ್ಕೆ ಅವರಿಂದ ಸಾಧ್ಯವಾಗ್ತಿಲ್ವಾ, ಅವರಿಗೆ ಸಮಯದ ಅಭಾವ ಏನಾದರೂ ಕಾಡ್ತಾ ಇದೆಯಾ ಅಂತ ಹಲವರು ಸಂದೇಹ ಪಟ್ಟಿದ್ರು. ಆದರೆ ಇದರ ಅಸಲಿ ಸತ್ಯನೇ ಬೇರೆ ಇತ್ತು. ವೀಕ್ಷಕರೇ, ಈ ಒಂದು ಶೋವನ್ನು ನಡೆಸೋದು ಬಿಡೋದು ಅದು ಅವರ ಸ್ವಂತ ವಿಷಯ. ಸುದೀಪ್ ರವರು ಹಣಕ್ಕೆ ಆಸೆ ಪಡುವಂತ ವ್ಯಕ್ತಿಯಾಗಿದ್ರೆ ಆ ಒಂದು ಶೋ ಹೇಗಾದರೂ ನಡೆಯಲಿ, ಅಲ್ಲಿನ ಸ್ಪರ್ಧಿಗಳು ಹೇಗಾದರೂ ಇರಲಿ, ನನಗೆ ನನ್ನ ಹಣ ಬಂದರೆ ಸಾಕು ಅಂತ ಇರುವಂತ ವ್ಯಕ್ತಿಯಾಗಿದ್ರೆ ಖಂಡಿತ ಅವರು ಈ ರೀತಿ ಟ್ವೀಟ್ ಮಾಡ್ತಿರಲಿಲ್ಲ. ಅವ್ರಿಗೆ ಆ ಶೋ ಮೇಲೆ ಇರುವಂತ ಪ್ರೀತಿ ಹಾಗೂ ಸ್ಪರ್ಧಿಗಳ ಮೇಲೆ ಇರುವಂತ ಕಾಳಜಿ ಮತ್ತು ಕನ್ನಡ ಭಾಷೆ ಮೇಲೆ ಇರುವಂತ ಪ್ರೀತಿ ಹಾಗೂ ಆ ಒಂದು ಶೋವನ್ನ ನೋಡುವಂತ ಜನರ ಮೇಲೆ ಅವ್ರಿಗೆ ಇರುವಂತ ಇವೆಲ್ಲವೂ ಕೂಡ ಸುದೀಪ್ ರವರಿಗೆ ಇರೋದ್ರಿಂದನೇ ಅವರು ಈ ಒಂದು ಟ್ವೀಟ್ ಅನ್ನು ಮಾಡೋದಿಕ್ಕೆ ಕಾರಣ ಆಯಿತು. ಹೌದು ವೀಕ್ಷಕರೇ, ಇಲ್ಲಿ ಈ ಒಂದು ಶೋ ಜೊತೆಗಿನ ಅವರ ಸಂಬಂಧವನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ವೀಕ್ಷಕರೇ, ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಅದನ್ನ ಇಂತಿಷ್ಟು ವರ್ಷಗಳಿಗೆ ಅಥವಾ ಇಷ್ಟು ಸೀಸನ್ಗಳಿಗೆ ಅವರೇ ಹೋಸ್ಟ್ ಮಾಡಬೇಕು ಅಂತ ಮೊದಲೇ ಕಾಂಟ್ರಾಕ್ಟ್ ಆಗಿರುತ್ತೆ. ಅದು ಮುಗಿಯೋವರೆಗೂ ಅದನ್ನ ಅವರು ನಡೆಸಿಕೊಡ್ಲೇಬೇಕು. ಅದು ಮುಗಿದ ನಂತರ ಅದನ್ನ ಮುಂದುವರಿಸೋದು ಬಿಡೋದು ಅವರಿಷ್ಟ. ಹಾಗಾದ್ರೆ ಸುದೀಪ್ ಈಗ ಸಡನ್ ಆಗಿ ಇಂಥ ಒಂದು ನಿರ್ಧಾರಕ್ಕೆ ಯಾಕೆ ಬಂದ್ರು? ಬಹುಶಃ ಬ್ಯುಸಿ ಇರಬಹುದಾ, ಹಾಗಾಗಿ ಈ ಒಂದು ತೀರ್ಮಾನಕ್ಕೆ ಬಂದ್ರ ಅಂತ ಅನೇಕರು ಭಾವಿಸಿದ್ರು. ಸುದೀಪ್ ರವರು 2013ರಿಂದನೂ ಕೂಡ ಸಿನಿಮಾಗಳಲ್ಲಿ ಇಷ್ಟೇ ಬ್ಯುಸಿ ಇರುವಂತ ನಟ. ಕನ್ನಡ ಮಾತ್ರವಲ್ಲದೆ ಇತರ ಭಾಷೆಗಳಲ್ಲೂ ಕೂಡ ಅವರಿಗೆ ಬೇಡಿಕೆ ಇದೆ. ಅವರು ಎಷ್ಟೇ ಬ್ಯುಸಿ ಇದ್ರು ಕೂಡ ಈ ಒಂದು ಬಿಗ್ ಬಾಸ್ ಶೋವನ್ನ ಇಷ್ಟು ವರ್ಷ ನಡೆಸಿಕೊಟ್ಟಿದ್ರು, ಈಗಲೂ ಕೂಡ ಅವ್ರ ಕೈಯಲ್ಲಿ ಅನೇಕ ಪ್ರಾಜೆಕ್ಟ್ ಇವೆ. ಹೀಗಾಗಿ ಕಾರಣ ಬಹುಶಃ ಇದಲ್ಲ. ಹಾಗಾದ್ರೆ ಈ ಒಂದು ಶೋ ಅವ್ರಿಗೆ ಸಾಕಾಗಿ ಹೋಗಿದೆಯಾ? ಇದರಿಂದ ಅವ್ರಿಗೇನಾದ್ರೂ ಅಗೌರವ ಆಗುವಂತ ಕೆಲಸ ನಡೀತಾ? ಶೋನ ಆಯೋಜಕರ ಜೊತೆ ಮನಸ್ತಾಪ ಏನಾದರೂ ಇತ್ತ? ಈ ರೀತಿ ಸಾಕಷ್ಟು ಗೊಂದಲಗಳು ಹೇಳ್ತವೆ. ವೀಕ್ಷಕರೇ, ಕಳೆದೆರಡು ಸೀಸನ್ಗಳಲ್ಲಿ ಬಿಗ್ ಬಾಸ್ ತಂಡಕ್ಕೆ ಹಲವಾರು ಲೀಗಲ್ ನೋಟಿಸ್ಗಳು ಬಂದಿದ್ವು. ಮನೆಯೊಳಗಿದ್ದಂತ ಕೆಲವರ ವಿರುದ್ಧ ಕಾರಣಾಂತರಗಳಿಂದ ದೂರು ಕೂಡ ದಾಖಲಾಗಿತ್ತು. ಆರಂಭದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಕನ್ನಡ ಭಾಷೆಗೆ ಹಾಗೂ ಅದರ ಪಾರಂಪರಿಕತೆಗೆ ಹೆಚ್ಚು ಆದ್ಯತೆಯನ್ನ ಕೊಡಲಾಗ್ತಿತ್ತು. ಸ್ಪರ್ಧಿಗಳು ಎಲ್ಲರೂ ಕೂಡ ಹೆಚ್ಚೆಚ್ಚು ಕನ್ನಡವನ್ನ ಕಡ್ಡಾಯವಾಗಿ ಬಳಸಲೇಬೇಕೆಂಬ ನಿಯಮ ಇತ್ತು. ಯಾರಾದರೂ ಮಾತಾಡುವಾಗ ಹೆಚ್ಚು ಇಂಗ್ಲಿಷ್ ಬಳಸಿದ್ರೆ ಬಿಗ್ ಬಾಸ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ರು. ಆದರೆ ಈಗ ಅದು ಕಾಣಿಸ್ತಿಲ್ಲ. ಈ ಸಲದ ಸ್ಪರ್ಧೆಗಳಲ್ಲಿ ಎಲ್ಲರೂ ಕೂಡ ಕನ್ನಡದವರೇ ಆಗಿದ್ರು, ಕೆಲವರು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆಯನ್ನ ಮಾಡ್ತಿದ್ದಾರೆ. ಆದರೆ ಈ ಒಂದು ಸೀಸನ್ ಅಲ್ಲಿ ಈ ಒಂದು ವಿಷಯವಾಗಿ ಬಿಗ್ ಬಾಸ್ ಆ ಸ್ಪರ್ಧಿಗಳಿಗೆ ಯಾವುದೇ ಎಚ್ಚರಿಕೆಯನ್ನ ಕೊಡ್ತಿಲ್ಲ ಅನ್ನೋದನ್ನ ನೀವು ಗಮನಿಸಬಹುದು. ಈ ಒಂದು ವಿಷಯವನ್ನು ಇಟ್ಕೊಂಡು ಸುದೀಪ್ ರವರು ಬಿಗ್ ಬಾಸ್ ತಂಡಕ್ಕೆ ಇದ್ರ ಬಗ್ಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಮೊದಲಿನ ಹಾಗೆ ಇಂಗ್ಲಿಷ್ ಭಾಷೆಯನ್ನು ಬಳಸಿದ್ರೆ ಅದನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಆ ಒಂದು ಶೋನ ಆಯೋಜಕರು ಅಥವಾ ಆ ಒಂದು ತಂಡ ಇದಕ್ಕೆ ಯಾವುದೇ ರೀತಿ ಸ್ಪಂದಿಸಿರಲಿಲ್ಲ. ಅದಲ್ಲದೆ ಈ ಬಾರಿಯ ಬಿಗ್ ಬಾಸ್ ನ ಶೋನಲ್ಲಿ ನರಕ ಮತ್ತು ಸ್ವರ್ಗ ಎಂಬ ಕಾನ್ಸೆಪ್ಟ್ ಕೂಡ ಇತ್ತು. ಅಲ್ಲಿ ನರಕದಲ್ಲಿ ಇರೋರಿಗೆ ಬಾತ್ರೂಮ್ನ ವ್ಯವಸ್ಥೆ ಇರಲಿಲ್ಲ. ಅಲ್ಲಿರೋರು ಸ್ವರ್ಗ ನಿವಾಸಿಗಳ ಬಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡವರು ಆ ಒಂದು ಬಾತ್ರೂಮ್ ಅನ್ನ ಯೂಸ್ ಮಾಡಬೇಕಿತ್ತು. ಆದ್ರೆ ಈ ಒಂದು ವಿಷಯದಲ್ಲೂ ಕೂಡ ಸುದೀಪ್ ರವರಿಗೆ ಇದು ಸರಿ ಕಾಣಲಿಲ್ಲ. ಈ ರೀತಿಯಲ್ಲ ಬೇಡ, ಅವ್ರಿಗೆ ಬಾತ್ರೂಮ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೇಳ್ಕೊಂಡಿದ್ರು. ಆದ್ರೆ ಈ ಒಂದು ವಿಷಯಕ್ಕೂ ಕೂಡ ಬಿಗ್ ಬಾಸ್ ತಂಡ ಸ್ಪಂದಿಸಲಿಲ್ಲ. ಅದಲ್ಲದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಸುದೀಪ್ ರವರು ಪಂಚಾಯಿತಿಯನ್ನು ನಡೆಸುವಾಗ ನರಕ ನಿವಾಸಿಗಳು ಆ ಶೋ ಮುಗಿಯೋವರೆಗೂ ನಿಂತೇ ಇರ್ತಾ ಇದ್ರು. ಆದ್ರೆ ಇಲ್ಲೂ ಕೂಡ ಅವರು ನರಕ ನಿವಾಸಿಗಳು ನಿಲ್ಲೋದು ಬೇಡ, ಅವ್ರಿಗೆ ಕೂರೋದಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅದಲ್ಲದೆ ಈ ಒಂದು ಶೋಗೆ ಒಂದಷ್ಟು ಸ್ಪಾನ್ಸರಿಂಗ್ ಸಂಸ್ಥೆಗಳು ಕೂಡ ಇವೆ, ಅವುಗಳಲ್ಲಿ ರಮ್ಮಿ ಸಂಸ್ಥೆ ಕೂಡ ಒಂದು. ನೀವು ಈ ಒಂದು ಶೋನ ಮೂಲಕ ಇಂಥ ಮಾರಕ ದಂಧೆಗಳನ್ನ ಪ್ರಮೋಟ್ ಮಾಡೋದು ಸರಿನಾ ಅಂತ ಇತ್ತೀಚೆಗೆ ಬಿಗ್ ಬಾಸ್ ನ ಪ್ರೀ ಇವೆಂಟ್ ನಲ್ಲೂ ಕೂಡ ಅವರಿಗೆ ಪತ್ರಕರ್ತರು ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ರು. ಈ ಒಂದು ಪ್ರಶ್ನೆಗೆ ಸುದೀಪ್ ರವರು ಅವರದೇ ರೀತಿಯಲ್ಲಿ ಉತ್ತರಿಸಿದ್ರು. ಆದ್ರೆ ಅದು ಒಂದಷ್ಟು ಜನಕ್ಕೆ ಸಮಾಧಾನ ಆಗಿರಲಿಲ್ಲ. ಇನ್ನು ಕೆಲವೊಂದಷ್ಟು ಮಹಿಳೆಯರ ವಿಚಾರವಾಗಿ ಮಹಿಳಾ ಆಯೋಗದಿಂದ ನೋಟಿಸ್ ಕೂಡ ಬಂದಿತ್ತು. ಅದಲ್ಲದೆ ಬಿಗ್ ಬಾಸ್ ಅಲ್ಲಿ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಆರೋಪವನ್ನ ಮಾಡ್ತಾ ನೋಟಿಸ್ ಗಳನ್ನ ಕಳಿಸ್ತಾನೆ. ಇದರಲ್ಲಿ ನಿಮ್ಗೆ ಲೆಕ್ಕವಿಲ್ಲದಷ್ಟು ಆಡಿಯೋ ಬುಕ್ ಗಳು ಕೇಳೋದಕ್ಕೆ ಸಿಗ್ತವೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಲವ್ ಸ್ಟೋರಿಗಳು, ಸಾಧಕರ ಜೀವನ ಚರಿತ್ರೆ, ಸಾಹಿತ್ಯ, ಸಂಗೀತ, ಸಿನಿಮಾ, ಈ ರೀತಿ ಎಲ್ಲದಕ್ಕೂ ಸಂಬಂಧಪಟ್ಟಂತ ಆಡಿಯೋ ಬುಕ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತವೆ. ನೀವು ಈ ಆಡಿಯೋ ಬುಕ್ ಗಳನ್ನ ಮನೆಯಲ್ಲಿ ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ ಅಥವಾ ಬೇರೆ ಏನೇ ಕೆಲಸ ಮಾಡುವಾಗಲೂ ಕೂಡ ನೀವು ಕೇಳಬಹುದು. ಅದಲ್ಲದೆ ಕೂಕು FM ನಲ್ಲಿ ಪ್ರತಿ ತಿಂಗಳು ಹೊಸ ಹೊಸ ಆಡಿಯೋ ಬುಕ್ ಗಳನ್ನ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಆಡ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಕೂಕು FM ನಲ್ಲಿ 7 ದಿನಗಳ ಫ್ರೀ ಟ್ರಯಲ್ ಅವಕಾಶ ಕೂಡ ಇದೆ. ಅದಲ್ಲದೆ ಎಲ್ಲಾ ವಯೋಮಾನದವರು ಕೂಡ ಇಷ್ಟ ಆಗುವಂತ ಬುಕ್ ಗಳು ಇದರಲ್ಲಿ ನಿಮ್ಗೆ ಸಿಗ್ತವೆ. ನಿಮ್ಗೆ ಈ ಕೂಕು FM ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು 7 ದಿನಗಳ ಫ್ರೀ ಟ್ರಯಲ್ ಅವಕಾಶವನ್ನ
ಉಪಯೋಗಿಸಿಕೊಳ್ಳಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಕೊಡಲಾಗಿದೆ. ಅಲ್ಲಿ ನಿಮ್ಮ ಪ್ರಾಮಾಣಿಕ ಆಲೋಚನೆಗಳು ಮತ್ತು ಸಲಹೆಗಳನ್ನ ಆ ಒಂದು ಗೂಗಲ್ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ನೀವು ಕೊಡುವಂತ ಈ ಒಂದು ಇನ್ಪುಟ್ ನಿಮಗೆ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದು ಎಲ್ಲೋ ಒಂದ್ ಕಡೆ ಸುದೀಪ್ ಅವರಿಗೆ ಬೇಸರವನ್ನ ತರಿಸಿತ್ತು. ಏಕೆಂದ್ರೆ ಬಿಗ್ ಬಾಸ್ ಶೋ ಅಂದ್ರೆ ಅದು ಸುದೀಪ್ ಶೋ. ಇಲ್ಲಿ ಅದರ ನಿರ್ದೇಶಕರು ಯಾರು, ಆ ಒಂದು ಶೋನ ಆಯೋಜಕರು ಯಾರು, ಇದಕ್ಕೆ ಯಾರು ಹಣ ಹಾಕಿದ್ದಾರೆ, ಈ ಬಿಗ್ ಬಾಸ್ ನ ತಂಡದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಇದ್ಯಾವುದು ಕೂಡ ವೀಕ್ಷಕರಿಗೆ ಬೇಕಿರಲಿಲ್ಲ. ಅಲ್ಲಿ ಬೇಕಿರೋದು ಅಥವಾ ಅದರ ಎಲ್ಲ ಜವಾಬ್ದಾರಿ, ಅದರ ಶಕ್ತಿ ಒಂದೇನೆ, ಅದೇ ಸುದೀಪ್ ಅನ್ನುವಂತಹ ಒಂದು ಹೆಸರು. ಅಲ್ಲಿ ಏನೇ ಸರಿ ತಪ್ಪುಗಳು ಆದರೂ ಕೂಡ ಅದಕ್ಕೆ ಹೊಣೆಯಾಗೋದು ಸುದೀಪ್ ಅವರೇ. ಈ ರಮ್ಮಿ ವಿಷಯವನ್ನು ಇಟ್ಕೊಂಡು ನಾನು ಅದನ್ನ ಪ್ರಮೋಟ್ ಮಾಡಿದ್ರೆ ಅದು ವೀಕ್ಷಕರಿಗೆ ಹಾಗೂ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಅದನ್ನ ನಾನು ಹೇಳೋದಿಲ್ಲ, ಕೇವಲ ಟೆಕ್ಸ್ಟ್ ರೂಪದಲ್ಲಿ ಅದನ್ನ ಕೆಳಗಡೆ ಹಾಕಿಂತ ಅವರು ಬಿಗ್ ಬಾಸ್ ತಂಡಕ್ಕೆ ಮನವಿ ಮಾಡಿಕೊಂಡಿದ್ರು. ಆದ್ರೆ ಇದಕ್ಕೆ ಬಿಗ್ ಬಾಸ್ ತಂಡ ಒಪ್ಪಿರಲಿಲ್ಲ. ಈ ಎಲ್ಲಾ ವಿಷಯಗಳು ಕೂಡ ಅವರಿಗೆ ಸಾಕಷ್ಟು ಬೇಸರವನ್ನ ತರಿಸಿದ್ವು. ವೀಕ್ಷಕರಿ, ಈ ಎಲ್ಲಾ ವಿಷಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ನಿಜಕ್ಕೂ ಸುದೀಪ್ ಅವ್ರ ಬಗ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ಏಕೆಂದ್ರೆ ಅವರು ಆ ಒಂದು ಶೋವನ್ನು ನಡೆಸಿಕೊಡೋದಕ್ಕೆ ಅವರು ಹಣವನ್ನು ಪಡೆದು ತಂಪಾಡಿಗೆ ತಾವು ಸುಮ್ಮನಿರಬಹುದಿತ್ತು. ಆದ್ರೆ ಅವರು ಪ್ರತಿಯೊಂದರಲ್ಲೂ ಕೂಡ ಕಾಳಜಿಯನ್ನು ವಹಿಸೋದು ನಿಜಕ್ಕೂ ಅವರಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ಇರುವಂತಹ ಶ್ರದ್ಧೆ, ಪ್ರೀತಿ, ಕಾಳಜಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ಅವರು ಕನ್ನಡದ ಬಗ್ಗೆ ಮತ್ತು ಅಲ್ಲಿರುವಂತಹ ಸ್ಪರ್ಧಿಗಳ ಬಗ್ಗೆ ಹಾಗೂ ಅದನ್ನ ನೋಡುವಂತಹ ವೀಕ್ಷಕರ ಬಗ್ಗೆ ಹಾಗೂ ಅಲ್ಲಿ ಆಗ್ತಿರುವಂತಹ ತಪ್ಪುಗಳ ಬಗ್ಗೆ ಸರಿಪಡಿಸೋದಿಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತ ಕಾರಣದಿಂದ ಅವರು ಈ ಒಂದು ಶೋವನ್ನ ಬಿಡೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕು, ನಮ್ಗೆ ಬರುವಂತ ಹಣ ಬಂದ್ರೆ ಸಾಕು ಅಂತ ಸುಮ್ಮನಿರ್ತಾ ಇದ್ರು. ಆದ್ರೆ ಸುದೀಪ್ ಅವರು ಇಲ್ಲಿ ಆ ಒಂದು ಕೆಲಸವನ್ನ ಮಾಡಲಿಲ್ಲ. ಇಲ್ಲಿ ಇರುವಂತಹ ಕೆಲವೊಂದಷ್ಟು ತಪ್ಪುಗಳ ಮಧ್ಯ ನಾನು ಈ ಒಂದು ಶೋ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿ ಆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ ಇದಾದ್ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚನೆ ನಡೀತು. ಹಾಗಾಗಿ ಬಿಗ್ ಬಾಸ್ ತಂಡ ಅವರನ್ನ ಕರೆದು ಅವರ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಒಪ್ಕೊಂಡು ಇನ್ಮುಂದೆ ಆ ರೀತಿ ತಪ್ಪಾಗಲ್ಲ ಅಂತ ಸುದೀಪ್ ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕಂತೂ ಈ ವಿಚಾರ ಇಲ್ಲಿಗೆ ಬಗೆಹರಿದಿದೆ. ಆದ್ರೆ ಮುಂದಿನ ಸೀಸನ್ ನಿಂದ ಸುದೀಪ್ ಅವರು ಈ ಒಂದು ಶೋವನ್ನ ನಡೆಸಿಕೊಡ್ತಾರ ಅಥವಾ ಇಲ್ವಾ ಅನ್ನೋದನ್ನ ಕಾದ್ನೋಡ್ಬೇಕಿದೆ. ಈಗಾಗಲೇ ನಮ್ಮ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಲೈವ್ ಆಗ್ತಾ ಇದೆ. ಅದರಲ್ಲಿ ಬಹುತೇಕ ನಿರೂಪಕರು ಬದಲಾಗ್ತಾನೆ ಇರ್ತಾರೆ. ಆದ್ರೆ ಸತತ 11 ಸೀಸನ್ಗಳನ್ನ ನಡೆಸಿದಂತ ಏಕೈಕ ನಿರೂಪಕರು ಅಂದ್ರೆ ಅದು ಸುದೀಪ್ ಅವರು ಮಾತ್ರ. ಭಾರತದಲ್ಲಿ ಯಾವೊಬ್ಬ ಬಿಗ್ ಬಾಸ್ ನಿರೂಪಕ ಕೂಡ 11 ಸೀಸನ್ಗಳನ್ನ ಸತತವಾಗಿ ನಡೆಸಿಕೊಟ್ಟಿಲ್ಲ. ಈ ಒಂದು ರೆಕಾರ್ಡ್ ಕೂಡ ಸುದೀಪ್ ಅವರ ಹೆಸರಲ್ಲೇ ಇದೆ. ಒಟ್ಟಿನಲ್ಲಿ ಸುದೀಪ್ ಅವರು ಇಲ್ಲದಂತ ಬಿಗ್ ಬಾಸ್ ನನ್ನ ಊಹೆ ಮಾಡ್ಕೊಳ್ಳೋದು ಕೂಡ ಕಷ್ಟ. ಅವ್ರ ತರ ಎಲ್ಲಾ ಸ್ಪರ್ಧೆಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತೂಕದ ಮಾತುಗಳನ್ನ ಆಡಿ ಯಾವ ಸ್ಪರ್ಧೆಗೂ ಕೂಡ ನೋವಾಗದ ಹಾಗೆ ಪಂಚಾಯಿತಿಯನ್ನ ಮಾಡುವಂತ ಸಾಮರ್ಥ್ಯ ಬಹುಶಃ ಸುದೀಪ್ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಮುಂದಿನ ಸೀಸನ್ ನಲ್ಲಿ ಅವರು ಇರ್ತಾರ ಇಲ್ವಾ ಅನ್ನೋದನ್ನ ಎಲ್ರು ಕಾದ್ ನೋಡ್ಬೇಕಿದೆ ಅಷ್ಟೇ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.